ಕೊರೋನಾ ಲಾಕ್ಡೌನ್ಗೆ ಇಂದಿಗೆ 15ನೇ ದಿನ ಆಗ್ತಾ ಇದೆ. ಆದರೂ ಕೂಡ ಏರ್ತನೇ ಇದೆ ಸೋಂಕಿತರ ಸಂಖ್ಯೆ ಭಾರತದಲ್ಲಿ. ದೇಶಕ್ಕೆ ಕೊರೋನಾ ಜೊತೆ ತಬ್ಲಿಕ್ನ ಸಭೆ ಕಂಟಕವನ್ನು ತಂದಿದೆ. ಕೊರೋನಾ ಲಾಕ್ಡೌನ್ ಆಗಿ ಇವತ್ತಿಗೆ 15 ದಿನ, ಬರೀ ಇಂಡಿಯಾ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿ ಇವತ್ತಿಗೆ 15 ದಿನ ಆಗ್ತಾ ಇದೆ. ಆದರೂ ಕೂಡ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಲಾಕ್ಡೌನ್ ಆದ್ಮೇಲೆ ಈ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಇದರ ಆತಂಕದ ಜೊತೆಗೆ ಈಗ ತಬ್ಲಿಗ್ನ ಆತಂಕ ಮತ್ತಷ್ಟು ಕೊರೋನಾದ ಭೀತಿಯನ್ನ ಹೆಚ್ಚು ಮಾಡಿದೆ. 5,000 ಸಾಗ್ತಾ ಇದೆ ಸೋಂಕಿತರ ಸಂಖ್ಯೆ ಭಾರತದಲ್ಲಿ. ಸೋಂಕು ಹತೋಟಿಗೆ ಬರ್ತಿದ್ದಂಗೆ ತಬ್ಲಿಗ್ನ ಕಂಟಕ ಶುರುವಾಯಿತು ಭಾರತಕ್ಕೆ. ತಬ್ಲಿಗ್ ಕೊರೋನಾಗೆ ಇಡೀ ದೇಶವೇ ತಲ್ಲಣಿಸಿ ಹೋಗ್ತಾ ಇರುವಂತದ್ದು. ಸದ್ಯಕ್ಕೆ ಭಾರತದಲ್ಲಿ 4,789 ಮಂದಿ ಸೋಂಕಿತರಿದ್ದಾರೆ. ದೇಶದಲ್ಲಿ ಕೊರೋನಾಗೆ 124 ಮಂದಿ ಸಾವನ್ನಪ್ಪಿರುವಂತದ್ದು. ಕರ್ನಾಟಕದಲ್ಲೇ 175 ಸೋಂಕಿತರಿದ್ದಾರೆ, ಇದರಲ್ಲಿ 4 ಸಾವನ್ನಪ್ಪಿರುವಂತದ್ದು. ಇನ್ನ 25 ಜನ ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನ ಮಹಾರಾಷ್ಟ್ರದ ವಿಚಾರವನ್ನ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ 868 ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆ. ಸೆಕೆಂಡ್ ಪ್ಲೇಸ್ ತಮಿಳುನಾಡು, 621 ಸೋಂಕಿತರ ಸಂಖ್ಯೆ ಇರುವಂತದ್ದು. ಆಂಧ್ರ ಪ್ರದೇಶದಲ್ಲಿ 266, ತೆಲಂಗಾಣದಲ್ಲಿ 364 ಪ್ರಕರಣಗಳು ದಾಖಲಾಗಿದೆ. ಕೇರಳದಲ್ಲಿ 327, ದೆಹಲಿಯಲ್ಲಿ 576, ಉತ್ತರ ಪ್ರದೇಶದಲ್ಲಿ 305 ಕೇಸ್ಗಳು ದಾಖಲಾಗಿದೆ. ಈ ರಾಜ್ಯಗಳು ಪ್ರಮುಖವಾಗಿ ಸಾಕಷ್ಟು ಆತಂಕವನ್ನ ಎದುರಿಸ್ತಾ ಇದಾವೆ. ಇನ್ನ ರಾಜ್ಯದಲ್ಲೂ ಕೂಡ ಆತಂಕ ಇದೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ಗೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಇನ್ನು ಈ ಲಾಕ್ಡೌನ್ ಅನ್ನ ಮಾಡಿದಂತ ಉದ್ದೇಶ ಏನಪ್ಪ ಅಂದ್ರೆ ಕೊರೋನಾ ಸೋಂಕು ಹರಡಬಾರದು ಎಲ್ಲೋ ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಲಾಕ್ಡೌನ್ ಅನ್ನ ಮಾಡಲಾಯಿತು ಇಡೀ ಭಾರತದಾದ್ಯಂತ. ಆದ್ರೆ ಲಾಕ್ಡೌನ್ ಹೊತ್ತಲ್ಲೇ ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಳ ಆಗ್ತಾನೆ ಇದೆ. ಸೋಂಕಿತರು ಶಂಕಿತರ ಪ್ರಮಾಣ ಕಡಿಮೆ ಮಾತ್ರ ಆಗ್ತಾನೆ ಇಲ್ಲ. ಕೊರೋನಾಗೆ ಸೂಕ್ತ ಔಷಧಿಯೂ ಕೂಡ ಇನ್ನೂ ಸಿಕ್ಕಿಲ್ಲ. ಲಾಕ್ಡೌನ್ ಮಾಡಿದಂತ ಉದ್ದೇಶ ಕೊರೋನಾ ಸೋಂಕು ಹರಡಬಾರದು ಎಲ್ಲಾ ಕಡೆನೂ ಅಂತ. ಆದ್ರೆ ಭಾರತ ಲಾಕ್ಡೌನ್ ಆಗಿದ್ರೂ ಕೂಡ ಸೋಂಕಿತರು ಮತ್ತೆ ಶಂಕಿತರ ಸಂಖ್ಯೆ ದಿನೇ ದಿನೇ ಸಾವಿರಗಟ್ಟಲೆ ಏರಿಕೆ ಆಗ್ತಾ ಇರುವಂತದ್ದು. ಭಾರತದಲ್ಲಿ ಇದುವರೆಗೂ 124 ಜನ ಸಾವನ್ನಪ್ಪಾಯಿತು ಈ ಒಂದು ಕೊರೋನಾ ಸೋಂಕಿನಿಂದ. ಲಾಕ್ಡೌನ್ ಮುಗಿಯುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವ ಪ್ರಶ್ನೆನೇ ಈಗ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇದೆ. ಲಾಕ್ಡೌನ್ ಬಿಗಿಯಾಗುತ್ತಾ ಸ್ವಲ್ಪ ರಿಲೀಫ್ ಏನಾದರೂ ನೀಡ್ತಾರಾ? ಯಾಕೆಂದ್ರೆ 21 ದಿನ ಆಗ್ತಾ ಬರ್ತಾ ಇದೆ, ಇವತ್ತಿಗೆ 15 ದಿನ, ಇನ್ನ ಉಳಿದಿರುವಂತದ್ದು 6 ದಿನ ಮಾತ್ರ. ಸೊ ಹೀಗಾಗಿ ಕಂಟಿನ್ಯೂ ಆಗುತ್ತಾ ಅಥವಾ ಮುಗಿಸ್ತಾರಾ, ಲಾಕ್ಡೌನ್ ಅನ್ನ ತೆರವು ಮಾಡಲಾಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕು. ಇನ್ನಷ್ಟು ದಿನ ಇರುತ್ತಾ ಕೊರೋನಾ ಲಾಕ್ಡೌನ್ ಅನ್ನುವ ಪ್ರಶ್ನೆಗೆ ಈಗ ಕೇಂದ್ರ ಸರ್ಕಾರನೂ ಕೂಡ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದೆ. ಇನ್ನ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಏಪ್ರಿಲ್ ಅಂತ್ಯದವರೆಗೆ ಮುಂದುವರಿಸಲಿಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಏಪ್ರಿಲ್ ಅಂತ್ಯದವರೆಗೆ ಮುಂದುವರಿಸಲಿಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದಾವೆ ಈ ಸೋಂಕಿತರ ಸಂಖ್ಯೆ ಜಾಸ್ತಿ ಇರುವಂತ ರಾಜ್ಯಗಳು. ಮಹಾರಾಷ್ಟ್ರ, ದೆಹಲಿ, ತೆಲಂಗಾಣ, ಕೇರಳ ಹೆಚ್ಚು ಕೊರೋನಾ ಪೀಡಿತ ರಾಜ್ಯಗಳಿಂದ ಈಗ ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲಾಕ್ಡೌನ್ ಅನ್ನ ಮುಂದುವರಿಸಿ ಅಕಸ್ಮಾತ್
ಏಪ್ರಿಲ್ 14ಕ್ಕೆ ಕ್ಲೋಸ್ ಮಾಡಿಬಿಟ್ರೆ, ಅದನ್ನ ತೆರವು ಮಾಡಿಬಿಟ್ರೆ ಮತ್ತಷ್ಟು ಜಾಸ್ತಿ ಆಗ್ಬಿಡುತ್ತೆ. ಸೊ ಹೀಗಾಗಿ ಏಪ್ರಿಲ್ 8ವರೆಗೂ ಕೂಡ ಕಂಟಿನ್ಯೂ ಮಾಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದಾವೆ. ಕೊರೋನಾ ಕಟ್ಟಿ ಹಾಕ್ಲಿಕ್ಕೆ ತಜ್ಞರಿಂದ RYG ಸೂತ್ರವನ್ನ ಕೇಂದ್ರ ಸರ್ಕಾರದ ಮುಂದಿಡಲಾಗಿದೆ. RYG ಸೂತ್ರ ಅಂದ್ರೆ, ಆರ್ ಅಂದ್ರೆ ರೆಡ್ ಝೋನ್, ವೈ ಅಂದ್ರೆ ಯೆಲ್ಲೋ ಝೋನ್, ಜಿ ಅಂದ್ರೆ ಗ್ರೀನ್ ವಲಯ ಅಂತ ಈ ರೀತಿಯಾಗಿ ಝೋನ್ಗಳನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಅಜಯ್ ಭಲ್ಲಾ ಕಮಿಟಿ ಸಲಹೆಯನ್ನ ನೀಡಿರುವಂತದ್ದು. ಈ RYG ಅಂದ್ರೆ ಕೆಂಪು ಝೋನ್, ಹಾಗೆ ಯೆಲ್ಲೋ ಝೋನ್, ಹಾಗೆ ಈ ಒಂದು ಮಾಮೂಲಿ ಈ ಗ್ರೀನ್ ಝೋನ್ ಅಂದ್ರೆ ಏನ್ ಅರ್ಥ ಅಂತ ನೋಡೋದಾದ್ರೆ, ಕೆಂಪು ವಲಯ ಅಂದ್ರೆ ಗರಿಷ್ಠ ಸಂಖ್ಯೆಯಲ್ಲಿ ಸೋಂಕು ಕಾಣಿಸಿದಂತ ನಗರ ಆಗಿರುತ್ತೆ. ಹಳದಿ ಅಂದ್ರೆ ಕನಿಷ್ಠ ಪ್ರಕರಣಗಳು ದಾಖಲಾಗಿರುವಂತ ನಗರ. ಈಗ ಆಲ್ರೆಡಿ ಅವನ್ನ ಗುರುತಿಸಲಾಗಿದೆ. ಹಸಿರು ಅಂದ್ರೆ ಯಾವುದೇ ಸೋಂಕು ಕಾಣಿಸಿಕೊಳ್ಳದಂತ ನಗರ ಅಂತ ಡಿವೈಡ್ ಮಾಡಲಾಗಿದೆ. ಹಸಿರು ಹಳದಿ ವಲಯದಲ್ಲಿ ಷರತ್ತಿನ ತೆರವಿಗೆ ಸಲಹೆಯನ್ನ ನೀಡಲಾಗಿದೆ ಕೇಂದ್ರ ಸರ್ಕಾರಕ್ಕೆ. ಬೇರೆ ಬೇರೆ ದಿನ ಬೇರೆ ಬೇರೆ ಅಂಗಡಿ ಅಂದ್ರೆ ಓಪನ್ ಮಾಡ್ಲಿಕ್ಕೆ ಸಲಹೆಯನ್ನ ನೀಡಲಾಗಿದೆ. ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಅಂಗಡಿಗಳನ್ನ ಓಪನ್ ಮಾಡ್ಲಿಕ್ಕೆ ಇಲ್ಲಿ ಸಲಹೆಯನ್ನ ನೀಡಲಾಗಿರುವಂತದ್ದು. ಕಟ್ಟುನಿಟ್ಟಿನ ತಪಾಸಣೆ ನಡೆಸಿ ಸಾರಿಗೆ ವ್ಯವಸ್ಥೆಗೆ ಸಲಹೆಯನ್ನ ಕೂಡ ನೀಡಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ನಿಷೇಧವನ್ನ ಮುಂದುವರಿಸಿ, ಬೇರೆ ಬೇರೆ ದೇಶಗಳಿಗೆ ಹಾರಾಡುವಂತ ವಿಮಾನದ ಹಾರಾಟವನ್ನ ಮುಂದು ಅಂದ್ರೆ ನಿಷೇಧ ಏನ್ ಮಾಡಲಾಗಿದೆ ಅದನ್ನ ಮುಂದುವರಿಸಿ ಅಂತ ಸಲಹೆಯನ್ನ ನೀಡಲಾಗಿದೆ. ರೆಡ್ ಝೋನ್ ಪ್ರದೇಶದಲ್ಲಿ ಈಗ ಯಾವ ರೀತಿಯಾಗಿದೆಯಲ್ಲ ಲಾಕ್ಡೌನ್, ಅದೇ ರೀತಿಯಾಗಿ ಮುಂದುವರಿಸಿ ಲಾಕ್ಡೌನ್ ತೆರವು ಮಾಡೋದೇ ಬೇಡ ರೆಡ್ ಝೋನ್ಗಳಲ್ಲಿ ಅಂತ ಸಲಹೆಯನ್ನು ನೀಡಲಾಗಿದೆ. ಅಜಯ್ ಭಲ್ಲಾ ಸಮಿತಿಯಿಂದ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ನೀಡಲಾಗಿದೆ. ಈಗ ಕರ್ನಾಟಕದ ಮಟ್ಟಿಗೆ ನಾವು ರೆಡ್ ಝೋನ್ ಯಾವ್ದಪ್ಪ ಅಂತ ಸುಮ್ಮನೆ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಗಿರ್ಬೋದು, ಮೈಸೂರು, ಇವನ್ನ ರೆಡ್ ಝೋನ್ ಅಂತ ಈಗ ಆಲ್ರೆಡಿ ಗುರುತಿಸಲಾಗಿರುವಂತದ್ದು. ಇನ್ನ 14ನೇ ತಾರೀಕು ಆದ್ಮೇಲೆ ಇಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಇರುವಂತ ಪ್ರದೇಶಗಳನ್ನ ರೆಡ್ ಝೋನ್ ಅಂತ ಮಾಡಲಾಗಿದೆಯಲ್ಲ, ಅಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಈ ಲಾಕ್ಡೌನ್ ತೆರವು ಮಾಡೋದು ಬೇಡ, ಅಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನ ಈ ಒಂದು ಗ್ರೀನ್ ಝೋನ್ ಮತ್ತೆ ಯೆಲ್ಲೋ ಝೋನ್ ಅಂತ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಲಾಕ್ಡೌನ್ ಅನ್ನ ತೆರವು ಮಾಡೋಣ ಅಂದ್ರೆ ಸಡಿಲಿಕೆ ಮಾಡೋಣ ಅನ್ನುವ ಸಲಹೆಯನ್ನ ನೀಡಲಾಗಿದೆ. ಏಪ್ರಿಲ್ 14ರ ನಂತರವೂ ಕೂಡ ಲಾಕ್ಡೌನ್ ಅನ್ನ ಮುಂದುವರಿಸಿ ಅಂತ ಈಗ ಆಲ್ರೆಡಿ ಸಾಕಷ್ಟು ರಾಜ್ಯಗಳು ಮನವಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಏಪ್ರಿಲ್ 14ರ ನಂತರವೂ ಕೂಡ ಲಾಕ್ಡೌನ್ ಮುಂದುವರಿಸಿ ಅಂತ ಒಂದ್ ಕಡೆ ಕೆಲವು ರಾಜ್ಯ ಸರ್ಕಾರಗಳು ಮನವಿಯನ್ನು ಮಾಡ್ಕೊಳ್ತಾ ಇದ್ರೆ, ಮತ್ತಷ್ಟು ದಿನ ಲಾಕ್ಡೌನ್ ಅನ್ನ ಮುಂದುವರಿಸಲಿಕ್ಕೆ ಕೇಂದ್ರ ಸರ್ಕಾರದ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಕೂಡ ಸಲಹೆಯನ್ನ ನೀಡಿರುವಂತದ್ದು. ಇವರು ಪ್ರಧಾನಮಂತ್ರಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ. ವಿದ್ಯಾಸಂಸ್ಥೆಗಳು, ಧಾರ್ಮಿಕ ಸ್ಥಳ, ಶಾಪಿಂಗ್ ಮಾಲ್ ಅನ್ನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮುಂದುವರಿಸೋಣ, ಮೇ 15ರವರೆಗೆ ಲಾಕ್ಡೌನ್ ಮುಂದುವರಿಸಲಿಕ್ಕೆ ಸಲಹೆಯನ್ನ ನೀಡಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಕೇಂದ್ರ ಸರ್ಕಾರದ ಮೂಲಗಳು ಮಾಹಿತಿಯನ್ನ ನೀಡಿರುವಂತದ್ದು. ಒಂದ್ ಕಡೆ ಸಾಕಷ್ಟು ರಾಜ್ಯಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾವೆ ಕೇಂದ್ರ ಸರ್ಕಾರಕ್ಕೆ ಲಾಕ್ಡೌನ್ ಅನ್ನ ಮುಂದುವರಿಸೋಣ ಏಪ್ರಿಲ್ 8ವರೆಗೂ ಅಂತ. ಇನ್ನೊಂದ್ ಕಡೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅವರು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ಏನ್ ನೀಡ್ತಾ ಇದ್ದಾರೆ ಅಂದ್ರೆ, ಶಾಲಾ ಕಾಲೇಜುಗಳನ್ನ ಜೂನ್ ಅಂತ್ಯದವರೆಗೂ ಕೂಡ ಲಾಕ್ಡೌನ್ ಮುಂದುವರಿಸೋಣ, ಏಪ್ರಿಲ್ 14ರ ನಂತರ ಕನಿಷ್ಠ 4 ವಾರ ಲಾಕ್ಡೌನ್ ಮುಂದುವರಿಸಬೇಕು ಅಂತ ರಾಜನಾಥ್ ಸಿಂಗ್ ನೇತೃತ್ವದ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಲಹೆಯನ್ನ ನೀಡಿದ್ದಾರೆ. ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರು ಈ ಒಂದು ಸಲಹೆಯನ್ನ ನೀಡಿರುವಂತದ್ದು. ಸಾಕಷ್ಟು ಸಲಹೆಗಳನ್ನ ಒಳಗೊಂಡಂತ ಒಂದು ವರದಿಯನ್ನ ಕೂಡ ಈಗ ಆಲ್ರೆಡಿ ನೀಡಿದ್ದಾರೆ. ಕನಿಷ್ಠ 4 ವಾರ, ಏಪ್ರಿಲ್ 14ರ ನಂತರ ಈಗ ಲಾಕ್ಡೌನ್ ಆಗಿದೆಯಲ್ಲ, ಏಪ್ರಿಲ್ 14ಕ್ಕೆ ಮುಗ್ದೋಗುತ್ತೆ, ಅದಾದ್ಮೇಲೆ 4 ವಾರಗಳ ಕಾಲ ಮತ್ತೆ ಲಾಕ್ಡೌನ್ ಅನ್ನ ಮುಂದುವರಿಸೋಣ, ಅದರಲ್ಲೂ ಎಸ್ಪೆಷಲಿ ಈ ಮಾಲ್ಗಳನ್ನ ಓಪನ್ ಮಾಡ್ಲಿಕ್ಕೆ ಬಿಡೋದು ಬೇಡ, ಹಾಗೆ ಈ ಶಾಲಾ ಕಾಲೇಜು ಆಗಿರ್ಬೋದು, ಅದೇ ರೀತಿಯಾಗಿ ದೇವಸ್ಥಾನಗಳು, ಇದ್ಯಾವುದನ್ನು ಕೂಡ ಓಪನ್ ಮಾಡ್ಲಿಕ್ಕೆ ಬಿಡೋದು ಬೇಡ ಅನ್ನುವ ಸಲಹೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ಇಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾವೆ ಲಾಕ್ಡೌನ್ ಅನ್ನ ಕಂಟಿನ್ಯೂ ಮಾಡೋಣ ಏಪ್ರಿಲ್ 8ವರೆಗೂ, ಯಾಕೆಂದ್ರೆ ದಿನೇ ದಿನ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವ ಕಾರಣವನ್ನ ನೀಡ್ತಾ ಇದ್ದಾರೆ.
ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ನೋಡ್ತಾ ಇದೀವಿ ಲಾಕ್ಡೌನ್ ಮುಂದುವರಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರ ಸಾಕಷ್ಟು ಸಲಹೆಗಳನ್ನ ತಗೊಳ್ತಾ ಇದೆ, ಹಾಗೆ ಮನವಿಗಳು ಕೂಡ ಬರ್ತಾ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ. ಏನ್ ಮಾಡಬಹುದು ನಿರ್ಧಾರ, ಏನೆಲ್ಲ ಮನವಿಗಳು ಸಲಹೆಗಳು ಬರ್ತಾ ಇದೆ ಅಂತ? ಕೇಂದ್ರ ಸರ್ಕಾರ ನಿಜಕ್ಕೂ ಕೂಡ ಈಗ ಒಂದ್ ರೀತಿಯಲ್ಲಿ ಜಿಜ್ಞಾಸೆಯಲ್ಲಿ ಸಿಲುಕಿದೆ, ಲಾಕ್ಡೌನ್ ಅನ್ನ ಮುಂದುವರಿಸಬೇಕಾ ಬೇಡವಾ ಅನ್ನುವ ನಿಟ್ಟಿನಲ್ಲಿ. ಯಾಕೆಂದ್ರೆ ಒಂದೊಂದು ನಿರ್ಣಾಯಕ ಜಾಗಗಳಿಂದ ಅಥವಾ ನಿರ್ಣಾಯಕ ವ್ಯಕ್ತಿಗಳಿಂದನೂ ಕೂಡ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ರಾಜ್ಯಗಳ, ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಅವ್ರು ತಾನೇ ಇಂಪ್ಲಿಮೆಂಟ್ ಮಾಡ್ಬೇಕು ಲಾಕ್ಡೌನ್ ಅನ್ನಾಗ್ಲಿ ಅಥವಾ ಮತ್ತೊಂದನ್ನಾಗ್ಲಿ, ಅವ್ರದ್ದು ಬೇರೆ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ. ಇನ್ನೊಂದ್ ಕಡೆ ಏನೋ ಆರ್ಥಿಕ ತಜ್ಞರು, ಆರ್ಬಿಐನ ಅಧಿಕಾರಿಗಳು, ನೀತಿ ಆಯೋಗದ ಅಧಿಕಾರಿಗಳು ಲಾಕ್ಡೌನ್ ಅನ್ನ ಮುಂದುವರಿಸಿದ್ರೆ ದೇಶದ ಆರ್ಥಿಕತೆ ಮೇಲೆ ಪೆಟ್ಟು ಬಿಡುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ, ಕ್ಯಾಬಿನೆಟ್ ಸೆಕ್ರೆಟರಿ ಅಜಯ್ ಬಲ್ಲಾ ನೇತೃತ್ವದಲ್ಲಿ ಕಮಿಟಿಗಳನ್ನ ಮಾಡಲಾಗಿದೆ. ಅದನ್ನ ಕ್ರೋಢೀಕರಿಸಿ ಅಜಯ್ ಬಲ್ಲಾ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಮಾಡಿದರೆ, ಅಂದ್ರೆ ಲಾಕ್ಡೌನ್ ಅನ್ನ ನೀವು ಬೇರೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಹೇಳಿದರೆ, ಅಂದ್ರೆ ಇಡೀ ದೇಶವನ್ನ ಮೂರು ಭಾಗಗಳನ್ನಾಗಿ ವಿಂಗಡಿಸಿ, ಗ್ರೀನ್, ರೆಡ್ ಅಂಡ್ ಯೆಲ್ಲೋ ಭಾಗಗಳನ್ನಾಗಿ ಗುರುತಿಸಿ ಬೇರೆ ಬೇರೆ ರೀತಿಯ, ಅಂದ್ರೆ ಗ್ರೀನ್ ವಲಯದಲ್ಲಿ, ಹಸಿರು ವಲಯದಲ್ಲಿ ಬೇರೆ ರೀತಿ ಇಂಪ್ಲಿಮೆಂಟ್ ಮಾಡಿ, ರೆಡ್ ವಲಯ, ಕೆಂಪು ವಲಯದಲ್ಲಿ ಬೇರೆ ರೀತಿಯಾಗಿ ನೀವು ಲಾಕ್ಡೌನ್ ಅನ್ನ ತಗೊಂಬಣ್ಣಿ, ಮತ್ತು ಹಳದಿ ವಲಯದಲ್ಲಿ ಅದು ಬೇರೆ ಸ್ವರೂಪದಲ್ಲಿ ಇರಲಿ ಅನ್ನುವ ನಿಟ್ಟಿನಲ್ಲಿ ಅವರು ಸಲಹೆಯನ್ನ ನೀಡಿದರೆ. ಹೀಗೆ ಇದ್ರ ಜೊತೆಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್, ಅಂದ್ರೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಒಂದು ಮಂತ್ರಿಗಳ ಒಂದು ಕೂಟ ಒಂದು ಸಲಹೆಯನ್ನ ನೀಡಿದೆ. ಅದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದಾರೆ, ನಿರ್ಮಲಾ ಸೀತಾರಾಮನ್ ಇದಾರೆ, ಸದಾನಂದ ಗೌಡರು, ಇನ್ನೆಲ್ಲರೂ ಕೂಡ ಇದಾರೆ. ಸೊ ಅವರೆಲ್ಲ ಸೇರಿ ಮತ್ತೊಂದು ಸಲಹೆಯನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿದರೆ. ಅವರು ಕೊಟ್ಟಿರುವ ಸಲಹೆ ಏನು ಅಂತಂದ್ರೆ, ಏಪ್ರಿಲ್ 14ಕ್ಕೆ ಲಾಕ್ಡೌನ್ ಮುಂದುವರೆದ್ರೂ ಕೂಡ, ಆ ನಂತರದಲ್ಲಿ ಲಾಕ್ಡೌನ್ ಅನ್ನ ಮುಂದುವರಿಸದೇ ಇದ್ರೂ ಕೂಡ, ಆದ್ರೆ ಮೇ 15ರವರೆಗೆ, ಅಂದ್ರೆ ಮತ್ತು 4 ವಾರ ಹೆಚ್ಚು ಜನ ಸಂದಣಿ ಸೇರುವಂತಹ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿಸಿ, ಮತ್ತು ಧಾರ್ಮಿಕ ಸಭೆ ನಡೆಯುವಂತದ್ದು ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ಜನ ಸೇರ್ತಿರುವ ರೀತಿಯಲ್ಲಿ ನೋಡ್ಕೊಳ್ಳಿ, ಮಾಲ್ಗಳಲ್ಲಿ ಮಾಲ್ಗಳಿಗೆ ನಿಷೇಧವನ್ನ ಏರಿ, ಅದೇ ರೀತಿ ಸಿನಿಮಾ ಥಿಯೇಟರ್ಗಳಿಗೆ ನಿಷೇಧವನ್ನ ಏರಿ, ಜೊತೆಗೆ ಎಲ್ಲೆಲ್ಲಿ ಹೆಚ್ಚೆಚ್ಚು ಜನಸಂದಣಿ ಸೇರುತ್ತೋ, ಜಮಾವಣೆ ಆಗ್ತಾರೋ ಅಂತ ಎಲ್ಲ ಕಾರ್ಯಕ್ರಮಗಳನ್ನ ಮತ್ತು ಸ್ಥಳಗಳನ್ನ ನಿಷೇಧ ಮಾಡಿ ಅನ್ನುವಂತಹ ಸಲಹೆಯನ್ನ ನೀಡಿದೆ. ಸೊ ಈ ರೀತಿಯಾಗಿ ಜನ, ಅಂದ್ರೆ ಸಾಮಾಜಿಕ ಅಂತರ ಕಾಯ್ಕೊಳ್ಳುವಂತದ್ದು ಲಾಕ್ಡೌನ್ ಅದನ್ನ ನಂತರವೂ ಮುಂದುವರಿಲಿ, ಯಾಕೆಂದ್ರೆ ಕೊರೋನಾ ಸೋಂಕು ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇರೋದ್ರಿಂದ ಲಾಕ್ಡೌನ್ ಮುಗಿದ್ರೂ ಕೂಡ ಇದನ್ನ ಮುಂದೆ ಕಂಟಿನ್ಯೂ ಮಾಡಲೇಬೇಕು ಅನ್ನುವಂತ ಸಲಹೆಯನ್ನ ನೀಡಿದೆ. ಈಗ ಎಲ್ಲ ರೀತಿಯಲ್ಲೂ ಕೂಡ ಭಿನ್ನ ಭಿನ್ನ ಸಲಹೆಗಳು ಬರ್ತಿದ್ದಾವೆ. ಇದನ್ನ ಕ್ರೋಢೀಕರಿಸಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಈಗ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧನೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏಪ್ರಿಲ್ 14ರ ನಂತರ ಏನ್ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿರುವಂತದ್ದು, ಇನ್ನ ಯಾವ ರೀತಿಯಾಗಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ದೇಶದಲ್ಲಿ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಇನ್ನ ಸಾವಿನ ಸಂಖ್ಯೆ ಏರಿಕೆ ಆಗಿರೋದನ್ನ ಈಗ ನಿಮ್ಗೆ ತೋರಿಸ್ತಾ ಇರುವಂತದ್ದು. ಏಪ್ರಿಲ್ 4ರಿಂದ 5ನೇ ತಾರೀಕಿಗೆ 77ಕ್ಕೆ ಏರಿಕೆ ಆಯ್ತು ಸಾವಿನ ಸಂಖ್ಯೆ. ಅದಾದ್ಮೇಲೆ ಏಪ್ರಿಲ್ 6ನೇ ತಾರೀಕಿಗೆ 109ಕ್ಕೆ ಏರಿಕೆ ಆಗುತ್ತೆ. ಇನ್ನ ಏಪ್ರಿಲ್ 7ಕ್ಕೆ 111 ಆಯ್ತು. ಏಪ್ರಿಲ್ 8ನೇ ತಾರೀಕಿಗೆ 124ಕ್ಕೆ ಬಂದು ತಲುಪಿದೆ. ಭಾರತದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ 124. ಇನ್ನ ಕೊರೋನಾ ಸೋಂಕಿತರು ಎಷ್ಟು ಜನ ಇದ್ದಾರೆ ಭಾರತದಲ್ಲಿ ಅನ್ನೋದನ್ನ ನೋಡಿದಾದ್ರೆ, ಏಪ್ರಿಲ್ 5ನೇ ತಾರೀಕು 3577 ಇತ್ತು, ಅದಾದ್ಮೇಲೆ ಏಪ್ರಿಲ್ 6ನೇ ತಾರೀಕು 4079 ಆಯ್ತು. 500ಕ್ಕೂ ಹೆಚ್ಚಿನ ಸೋಂಕಿತರು ಅವತ್ತು ಪತ್ತೆ ಆಗಿದ್ದು. ಇನ್ನ ಏಪ್ರಿಲ್ 7ನೇ ತಾರೀಕು 4281 ಆಯ್ತು, ಅಂದ್ರೆ 200ಕ್ಕೂ ಹೆಚ್ಚಿನ ಸೋಂಕಿತರು ಪತ್ತೆ ಆದ್ರು. ಏಪ್ರಿಲ್ 8ನೇ ತಾರೀಕನ್ನ ಗಮನಿಸ್ತಾ ಇದ್ದೀರಾ, ಅವಾಗ್ಲೂ ಕೂಡ 500ಕ್ಕೂ ಹೆಚ್ಚಿನ ಪ್ರಕರಣಗಳು ಪತ್ತೆ ಆಗಿರುವಂತದ್ದು. 508 ಪ್ರಕರಣಗಳು ನಿನ್ನೆ ಒಂದೇ ದಿನ ಪತ್ತೆ ಆಗಿದ್ದಾವೆ ಪಾಸಿಟಿವ್ ಪ್ರಕರಣಗಳು. ವಲಯ ಅಂತ ಈಗ ಆಲ್ರೆಡಿ ಗುರುತು ಮಾಡಲಾಗಿದೆ. ಮತ್ತಷ್ಟು ದಿನ ಐಟಿ ಕಂಪನಿಗಳು, ಸ್ಟಾರ್ ಹೋಟೆಲ್ಗಳು, ಮಾಲ್ಗಳು ಬಂದ್ ಆಗೋದು ಎಲ್ಲೊಂದ್ ಕಡೆ ಪಕ್ಕ ಅಂತ ಕಾಣಿಸ್ತಾ ಇದೆ. ಲಾಕ್ಡೌನ್ ಅನ್ನ ಈ ಗ್ರೀನ್ ಝೋನ್ ಅಂತ ಹೇಳ್ತಾ ಇದ್ವಲ್ಲ, ಯಾವುದೇ ರೀತಿಯಾದಂತಹ ಸೋಂಕು ಇಲ್ಲದಂತಹ ಒಂದು
ಜಿಲ್ಲೆಗಳು ಅಲ್ಲಿ ಸಡಿಲಿಕೆ ಮಾಡುವಂತ ಸಾಧ್ಯತೆ ಇದೆ. ಕೃಷಿ ಹಾಗೆ ಮೀನುಗಾರಿಕೆ ಈ ಒಂದು ಅಂದ್ರೆ ಈ ಕ್ಷೇತ್ರಗಳಿಗೆ ಸ್ವಲ್ಪ ಸಡಿಲಿಕೆ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಸಾಮಾಜಿಕ ಅಂತರ ಹಾಗೆ ಕಾಪಾಡಲಿಕ್ಕೆ ಆ ಒಂದು ಸಾಮಾಜಿಕ ಅಂತರವನ್ನ ಮುಂದುವರಿಸಲಿಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಓಡಾಡಲಿಕ್ಕೆ ಈ ಒಂದು ಕಟ್ಟುನಿಟ್ಟಿನ ಕ್ರಮಗಳಿದವಲ್ಲ ಇವನ್ನು ಕೂಡ ಮುಂದುವರಿಸಲಿಕ್ಕೆ ಈಗ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೇಕರಿ ಸಲೂನ್ ಓಪನ್ ಮಾಡಲಿಕ್ಕೆ ರಿಯಾಯಿತಿ ನೀಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ನೀವು ತಜ್ಞರನ್ನ ದಿನ ಭೇಟಿ ಆಗ್ತಾ ಇರ್ತೀರಾ, ಈ ಡಾಕ್ಟರ್ಸ್ಗಳಾಗಿರ್ಬೋದು ಇವರೆಲ್ಲರನ್ನು. ಸೊ ಅವರು ನಿಮಗೆ ಕೊಟ್ಟ ಸಲಹೆ ಏನಂದ್ರೆ ಏಪ್ರಿಲ್ 14ರ ಒಂದು ದೊಡ್ಡ ಪ್ರಶ್ನೆ ಇರೋದು ಏನಂದ್ರೆ ಎಲ್ಲರಿಗೂ ಪದೇ ಪದೇ ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ ಏಪ್ರಿಲ್ 14ರ ನಂತರ ಮುಂದೇನು ಅನ್ನೋದು. ಅಂದ್ರೆ ನೀವು ಹೇಳ್ತಾ ಇದ್ರೆ ಒಂದು ಹಂತವಾಗಿ ಏನೋ ಸಡಿಲು ಮಾಡೋ ಅಂತ ನೋಡಿ. ಏಪ್ರಿಲ್ 14ಕ್ಕೆ ಎಲ್ಲವೂ ಮುಗಿಯುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಇದು ಇನ್ನೂ ಸ್ವಲ್ಪ ಸಮಯ ಬೇಕಾಗ್ಬೋದು. ಯಾವ ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿಲ್ಲ ಅಂಥ ಜಿಲ್ಲೆಗಳೆಲ್ಲ ಆ ಜಿಲ್ಲೆಗಳಲ್ಲಿ ಓಡಾಟ ಮಾಡೋಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟು, ಎಲ್ಲಿ ಕೊರೋನಾ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಬಿಗಿ ನಿಲುವನ್ನು ತಗೊಂಡು ಅಲ್ಲಿ ಇನ್ನೂ ಹೆಚ್ಚು ಜನಸಂದಣಿ ಓಡಾಟ ಆಗದ ರೀತಿಯಲ್ಲಿ ಬಿಗಿ ಕ್ರಮ ತಗೊಳ್ಳುವಂಥದ್ದು ಏನಿದೆ ಇದೆಲ್ಲವನ್ನು ತಗೊಳ್ಬೇಕು ಅಂತ ಯೋಚನೆಯನ್ನು ನಾನು ಮಾಡ್ತಾ ಇದ್ದೇನೆ. ಅಲ್ಟಿಮೇಟಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಪ್ರತಿಯೊಂದು ಜಿಲ್ಲೆಯ ಅಂಕಿಅಂಶಗಳು ಅವ್ರ ಜೊತೆಗಿದೆ. ಪ್ರತಿನಿತ್ಯ ಹಗಲು ರಾತ್ರಿ ಈ ಬಗ್ಗೆನೇ ಅವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಟಿಮೇಟಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಸಲಹೆಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ನಾವು ಕರ್ನಾಟಕದಲ್ಲೂ ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಸರ್, ಇನ್ನೊಂದು ಏನಂದರೆ ನೀವೇ ಹೇಳಿದ್ರಿ ಇವಾಗ ರಾಜ್ಯದ ಆರ್ಥಿಕ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿನೇ ಸರಿಯಿಲ್ಲ, ಜೊತೆಗೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು, ಯಾಕಂದರೆ ಲಾಸ್ಟ್ ಟೈಮ್ ಪ್ರವಾಹದ ಕಾರಣಕ್ಕಾಗಿ ನಮಗೆ ನಿರೀಕ್ಷಿತ ಅಷ್ಟು ಆದಾಯ ಬರಲಿಲ್ಲ, ಈ ಸರಿ ಕೊರೋನಾ ಬಂದುಬಿಡ್ತು. ಮೇನ್ ಆದಾಯ ಮೂಲ ಆಗಿದ್ದು ನಮ್ಮದು ಎಕ್ಸೈಜು, ಆಮೇಲೆ ಈ ಟ್ಯಾಕ್ಸು ಪೆಟ್ರೋಲು ಡೀಸೆಲ್ಲಿಂದೆಲ್ಲ ಬರುವಂಥದ್ದು, ಸೊ ಎಲ್ಲ ನಿಂತು ಹೋಗಿದೆ. ಈಗ ಎಕ್ಸೈಜ್ ಒಂದು ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ, ಅಟ್ಲೀಸ್ಟ್ ಈ ಏಪ್ರಿಲ್ 14 ನಂತರ 3 ಅವರ್ ಮಟ್ಟಿಗೂ ನಮಗೆ ಮಾರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಸೊ ಆ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. 14ರ ನಂತರ ಸಡಿಲಗೊಳಿಸೋಕೆ ಏನು ಬೇಕೋ ನಮ್ಮ ಅಧಿಕಾರಿಗಳು ಚಿಂತನೆಯನ್ನು ಮಾಡ್ತಿದ್ದಾರೆ. ಇದೆಲ್ಲ 14ರವರೆಗೂ ಯಾವ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿರುತ್ತೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುವಂಥದ್ದು. ಇನ್ನ ಮದ್ಯದ ಅಂಗಡಿ ಓಪನ್ ಆಗುತ್ತಾ ಇಲ್ವಾ, ರಾಜ್ಯ ಸರ್ಕಾರಿ ನೌಕರರ ಸಂಬಳ ಕಡಿತ ಆಗುತ್ತಾ ಇಲ್ವಾ ಅನ್ನುವ ಪ್ರಶ್ನೆ ಸಾಕಷ್ಟು ಕಾಡ್ತಾ ಇದೆ. ಇನ್ನ ಲಾಕ್ಡೌನ್ ಏಪ್ರಿಲ್ 14ರ ನಂತರ ಇರುತ್ತಾ ಇಲ್ವಾ ಇದೆಲ್ಲದರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ ಯಡಿಯೂರಪ್ಪನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊರೋನಾ ಸಮರ BSY ರಣತಂತ್ರ ವಿಶೇಷ ಸಂದರ್ಶನ ಬೆಳಗ್ಗೆ 10:30ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಇನ್ನ ಬೆಂಗಳೂರಲ್ಲಿ ಲಾಕ್ಡೌನ್ ಮುಂದುವರಿಕೆ ಆಗೋದು ಖಚಿತ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೋಂಕಿತರು ಇರುವಂತಹ ಒಂದು ನಗರ ಅಂದ್ರೆ ಅದು ಬೆಂಗಳೂರು. ಸೊ ಹೀಗಾಗಿ ಏಪ್ರಿಲ್ 14ರ ನಂತರನೂ ಕೂಡ ಬೆಂಗಳೂರಲ್ಲಿ ಲಾಕ್ಡೌನ್ ಮುಂದುವರಿಕೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇರುವಂಥದ್ದು. ಬೆಂಗಳೂರಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಜಾಸ್ತಿ ಇದೆ, ಅತಿ ಹೆಚ್ಚಾಗಿರುವಂಥದ್ದು. ಸೊ ಹೀಗಾಗಿನೇ ಲಾಕ್ಡೌನ್ ಮುಂದುವರಿಕೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರೆಡ್ ಝೋನ್ಗಳಲ್ಲಿ ಲಾಕ್ಡೌನ್ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಪ್ರಧಾನಿಯವರಿಗೆ ಸಲಹೆಯನ್ನು ನೀಡಿರುವಂಥದ್ದು. ಆ ರೀತಿಯಾಗಿ ನೋಡೋದಾದರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ರೆಡ್ ಝೋನ್ ಪೈಕಿ ಇರುವಂಥ ನಗರ ಬೆಂಗಳೂರು ಮತ್ತು ಮೈಸೂರು. ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕು, ಇನ್ನು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ. ಮುಂದುವರಿಕೆ ಬಗ್ಗೆ ಸಚಿವ ಸುಧಾಕರ್ ಅವರು ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ KE ಸುಧಾಕರ್ ಹೇಳಿಕೆಯನ್ನು ನೀಡಿರುವಂಥದ್ದು, ನಾವು COVID-19 ಸ್ಪಾಟ್ಗಳನ್ನು ಗುರುತಿಸಿದ್ದೇವೆ, 9-10 ಕೇಸ್ಗಳಿರುವಂತಹ ಕಡೆ ಶೇಕಡ 100ರಷ್ಟು ಲಾಕ್ಡೌನ್ ಅವಶ್ಯಕತೆ ಇದೆ. ಸರ್ಕಾರದ ಪ್ರಕಾರ ಇಂತಹ ಕಡೆ ಲಾಕ್ಡೌನ್ ಮುಂದುವರಿಕೆ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ರೆಡ್ ಝೋನ್ಗಳಲ್ಲಿ ಏಪ್ರಿಲ್ 14ರ ನಂತರವೂ ಕೂಡ ಲಾಕ್ಡೌನ್ ಮುಂದುವರಿಕೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಅವರು. ಹಂತ ಹಂತವಾಗಿ ಹಿಂಪಡಬೇಕು ಇದನ್ನ, ಲಾಕ್ಡೌನ್ ಅನ್ನ ಒಂದೇ ಸಲ ಹಿಂಪಡಿಬಾರದು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತನಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡ್ತಾರೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಜೊತೆ, ಬಹಳ ಮುಖ್ಯವಾಗಿರ್ತಕ್ಕಂಥ ವೈದ್ಯರುಗಳ ಜೊತೆಗೆ ಮತ್ತು ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಅವರೆಲ್ಲರ ಜೊತೆ ಕೂಡ ಚರ್ಚೆ ಮಾಡಿ ಮತ್ತು ಕೇಂದ್ರ ಸರ್ಕಾರದ ನೀತಿ ಏನಿರುತ್ತೆ, ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೇನಿದ್ದೀವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಅದನ್ನೆಲ್ಲ ಕೂಡ ನೋಡಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ದೃಢ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ.
ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಏಪ್ರಿಲ್ 14ರ ನಂತರ ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆ ಇರುವಂತದ್ದು. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಸೂಚನೆ ಕೊಡುತ್ತೆ ಅನ್ನೋದನ್ನ ಕೂಡ ಕಾಯ್ತಾ ಇದೆ ರಾಜ್ಯ ಸರ್ಕಾರ. ಸೊ ಈಗ ಸದ್ಯದ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಸಲಹೆಗಳು ಹೋಗ್ತಾ ಇದೆ, ಮನವಿಗಳು ಹೋಗ್ತಾ ಇರುವಂತದ್ದು, ಏನೆಲ್ಲ ಚರ್ಚೆ ಆಗ್ತಾ ಇದೆ ಅಂತ? ಈಗಾಗಲೇ 10ಕ್ಕೂ ಹೆಚ್ಚು ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಲಾಕ್ಡೌನ್ ಅನ್ನ ಅವಧಿ ವಿಸ್ತರಣೆ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಇದರ ಬೆನ್ನಲ್ಲೇ ಕೂಡ ಕರ್ನಾಟಕದಲ್ಲೂ ಕೂಡ ಲಾಕ್ಡೌನ್ ಅನ್ನ ಮುಂದುವರಿಸುವ ಸಂಬಂಧಪಟ್ಟಂತೆ ಗಂಭೀರ ಚರ್ಚೆ ನಡೆಸಿದೆ. ಅಲ್ಲದೆ ಈಗಾಗಲೇ ಆದಾಯಕ್ಕೂ ಕೂಡ ಅಂದ್ರೆ ಸರ್ಕಾರದ ಈ ಲಾಕ್ಡೌನ್ ಮಾಡಿದ್ರೆ ಸರ್ಕಾರದ ಆದಾಯಕ್ಕೂ ಕೂಡ ಏನು ಕತ್ತರಿ ಬಿದ್ದಿರುವಂತ, ಹಾಗಾಗಿ ಮುಖ್ಯಮಂತ್ರಿಗಳು ಈಗ ಶಾಸಕರು ಮತ್ತು ಸಚಿವರ ಸಂಬಳವನ್ನ 30% ಕಡಿತ ಮಾಡ್ಲಿಕ್ಕೆ ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಅಲ್ಲದೆ ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಮತ್ತು ಎಕ್ಸ್ಪರ್ಟ್ಗಳು ಮತ್ತು ಅನೇಕ ತಜ್ಞರು ಮುಖ್ಯಮಂತ್ರಿ ಬಿಎಸ್ಯಡಿಯೂರಪ್ಪನವರಿಗೆ ಲಾಕ್ಡೌನ್ ಅನ್ನ ಹಂತ ಹಂತವಾಗಿ ಸಡಿಲಗೊಳಿಸಿ ಕೂಡಲೇ ಅದನ್ನ ಲಾಕ್ಡೌನ್ ಅನ್ನ ಏನು ವಾಪಸ್ ತೆಗೆದುಕೊಳ್ಬೇಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಏಪ್ರಿಲ್ 14ರ ನಂತರ ಏನ್ ಈ ಪ್ರಮುಖವಾಗಿ ರೆಡ್ ಜೋನ್ ಅಂತ ಇದೆ, ಈ ರೆಡ್ ಜೋನ್ ಇರ್ತಕ್ಕಂಥದ್ದನ್ನ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ತೀರ್ಮಾನ ತೆಗೆದುಕೊಂಡ್ರೆ, ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಂತ ಮಹಾನಗರದಲ್ಲಿ 1 ಕೋಟಿಗೂ ಹೆಚ್ಚು ಜನರು ಇರೋದ್ರಿಂದ ಲಾಕ್ಡೌನ್ ಅನ್ನ ಹಂತ ಹಂತವಾಗಿ ಸಡಿಲಗೊಳಿಸಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಕೆಲವು ಬೇಕರಿಗಳು ಮತ್ತು ಕೆಲವು ತಿನಿಸು ಅಂಗಡಿಗಳು ಈಗ ಓಪನ್ ಆಗಿರುವಂತದ್ದು. ಏಪ್ರಿಲ್ 14ರ ನಂತರ ಮಾಲ್ಗಳು ಮತ್ತು ITBT ಕಂಪನಿಗಳು ಅಂದ್ರೆ ಜನಸಾಂದ್ರತೆ ಮತ್ತು ಜನಸಂದಣಿ ಇರ್ತಕ್ಕಂತ ಸ್ಥಳಗಳಲ್ಲಿ ನಿಷೇಧ ಇರುವಂತದ್ದು. ಇತರೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಬೇರೆ ಬೇರೆ ಗ್ಯಾರೇಜ್ ಗಳಿರ್ಬೋದು ಮತ್ತೊಂದು ಇರ್ಬೋದು ಆ ತರದಗಳನ್ನ ಓಪನ್ ಮಾಡುವಂತ ತೀರ್ಮಾನ ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಹಂತ ಹಂತವಾಗಿ ಸಡಿಲಗೊಳಿಸುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಲಾಕ್ಡೌನ್ ಇರುತ್ತೆ, ಆದ್ರೆ ಅದನ್ನ ಹಂತ ಹಂತವಾಗಿ ಸಡಿಲಗೊಳಿಸಲಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನಂಜನಗೂಡು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕಲಬುರಗಿ ಇರ್ಬೋದು, ಮಂಗಳೂರು ಇರ್ಬೋದು, ಇಂಥ ಸ್ಥಳಗಳಲ್ಲಿ ಲಾಕ್ಡೌನ್ ಅನ್ನ ಕಂಟಿನ್ಯೂ ಮಾಡುವಂತ ಬಗ್ಗೆ ಈಗಾಗಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸಚಿವರುಗಳು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಲಾಕ್ಡೌನ್ ಮುಂದುವರಿಯಲಿದೆ, ಹಂತ ಹಂತವಾಗಿ ಸಡಿಲಗೊಳ್ಳಲಿದೆ. ಲಾಕ್ಡೌನ್ ಇದ್ರೂ ಕೂಡ ಕೆಲವೊಂದು ಏನು ಕಾರ್ಯಚಟುವಟಿಕೆಗಳಿಗೆ ಏನು ಎಕ್ಸೆಂಪ್ಷನ್ ಕೊಡಲಿದ್ದಾರೆ ಅಂತ ಹೇಳಲಾಗ್ತದೆ. ಜನಸಾಂದ್ರತೆ ಇರ್ತಕ್ಕಂತ ಸ್ಥಳಗಳಿಗೆ ಅವಕಾಶವನ್ನ ಕೊಡೋದಿಲ್ಲ ಅಂತಾನೆ ಹೇಳಲಾಗ್ತದೆ. ಒಟ್ಟಾರೆ ಮಾಲ್ಗಳು ಮತ್ತು ಸಿನಿಮಾ ಥಿಯೇಟರ್ಗಳು ಮತ್ತು ITBT ಕಂಪನಿಗಳ ಕಚೇರಿಗಳು ಹಾಗೂ ಜನ ಸೇರುವಂತ ಸ್ಥಳಗಳಲ್ಲಿ ನಿಷೇಧ ಇದ್ದು, ಉಳಿದಂತೆ ಹಂತಹಂತವಾಗಿ ಬೇರೆ ಬೇರೆ ಏನು ಜನರಿಗೆ ಅನುಕೂಲ ಆಗುವಂತ ಬೇರೆ ಬೇರೆ ಅದು ದಿನಸಿ ಅಂಗಡಿಗಳು ಮತ್ತಿತರಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಎಷ್ಟು ಜನ ಸೋಂಕಿತರಿದ್ದಾರೆ ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏಪ್ರಿಲ್ 4ನೇ ತಾರೀಕಿಗೆ 144ಕ್ಕೆ ಏರಿಕೆ ಆಗಿತ್ತು ಕರ್ನಾಟಕದಲ್ಲಿ. ಅದಾದ್ಮೇಲೆ ಏಪ್ರಿಲ್ 5ಕ್ಕೆ ಹೋದಂತಹ ಸಂದರ್ಭದಲ್ಲಿ 7 ಪ್ರಕರಣಗಳು ಹೊಸದಾಗಿ ದಾಖಲಾದವು. ಇನ್ನು ಏಪ್ರಿಲ್ 6ನೇ ತಾರೀಕಿಗೆ 12 ಹೊಸ ಪ್ರಕರಣಗಳು ದಾಖಲಾಗಿದ್ದಂಥದ್ದು. ಇನ್ನು ಏಪ್ರಿಲ್ 7ನೇ ತಾರೀಕಿಗೂ ಕೂಡ 12 ಹೊಸ ಪ್ರಕರಣಗಳು ದಾಖಲಾದವು. ಸೊ ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟ್ ಈಗ ಟೋಟಲ್ ನಂಬರ್ಸ್ ಸೋಂಕಿತರ ಸಂಖ್ಯೆ 175 ಜನ ಸೋಂಕಿತರು ಇದ್ದಾರೆ ಕರ್ನಾಟಕದಲ್ಲಿ. ನಿಮ್ಗೆ ಆ ಒಂದು ಡಿಫ್ರೆನ್ಸ್ ಅನ್ನ ಕೂಡ ತೋರಿಸ್ತಾ ಇದ್ವಿ. ಏಪ್ರಿಲ್ 3ನೇ ತಾರೀಕಿಂದ 4ನೇ ತಾರೀಕಿಗೆ ಕಂಪೇರ್ ಮಾಡಿದ್ರೆ 16ಕ್ಕೆ ಏರಿಕೆ ಆಗುತ್ತೆ ಸೋಂಕಿತರು ಪತ್ತೆ ಆಗಿದ್ದು. 16 ಜನ ಏಪ್ರಿಲ್ 4ರಿಂದ 5ನೇ ತಾರೀಕಿಗೆ 7 ಜನ ಪತ್ತೆ ಆದ್ರು. ಏಪ್ರಿಲ್ 5ರಿಂದ 6ನೇ ತಾರೀಕಿಗೆ 12 ಹೊಸ ಪ್ರಕರಣಗಳು ವರದಿಯಾಗಿದ್ದು, ಹಾಗೆ ಏಪ್ರಿಲ್ 6ರಿಂದ 7ನೇ ತಾರೀಕಿಗೆ 12 ಹೊಸ ಪ್ರಕರಣಗಳು ಪತ್ತೆ ಆಗಿರುವಂತದ್ದು. ಟೋಟಲ್ 175 ಸೋಂಕಿತರು ಇರುವಂತದ್ದು ಕರ್ನಾಟಕದಲ್ಲಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.